ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಗಜ್ರಿ ಹಲ್ವಾನ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ತುಂಬ ಸುಲಭವಾಗಿ ಕಡಿಮೆ ಸಾಮಗ್ರಿಗಳಿಂದ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಹಾಲನ್ನು ಬಳಸ್ತಾ ಇಲ್ಲ. ಹಾಲನ್ನು ಹಾಕ್ದೇ ಕ್ಯಾರೆಟ್ ಹಲ್ವಾನ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಹಾಗೆ ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು ದಪ್ಪ ತಳದ ಪಾತ್ರೆನ ಕಾಯಕ್ಕಿಟ್ಟಿದ್ದೆ, ಅದಕ್ಕೆ ಒಂದು ಸ್ಪೂನ್ನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಈಗ ನಾವು ಮೊದಲು ಡ್ರೈ ಫ್ರೂಟ್ಸ್ನೆಲ್ಲ ಹುರಿದಿಟ್ಕೊಳ್ಳೋಣ. ಈಗ ನಾನು ಗೋಡಂಬಿನ ಹಾಕಿದೆ, ಸ್ವಲ್ಪ ಮುರಿದು ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಕೆಂಪಗಾಗಬೇಕು, ಅಷ್ಟು ಹುರಿದ್ರೆ ಸಾಕು. ಹಾಗೆ ಇದಕ್ಕೆ ನಾನು ಬಾದಾಮಿನ ಜಜ್ಜಿದ್ದನ್ನು ಹಾಕ್ತಾ ಇದ್ದೀನಿ, ಮತ್ತು ಇದಕ್ಕೆ ಒಣ ದ್ರಾಕ್ಷಿನೂ ಕೂಡ ಹಾಕ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಹೆಚ್ಚು ಕಡಿಮೆ ಬೇಕು ಅಂದರೆ ನೀವು ಅಷ್ಟು, ನಿಮಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸ್ನ ಹಾಕಿ ಹುರಿದು ತೆಗೆದಿಟ್ಕೊಂಡೆ ನಾನು. ಈಗ ಇದಕ್ಕೆ ಕ್ಯಾರೆಟ್ನ ನಾನು ಒಂದು 6 ಮೀಡಿಯಮ್ ಸೈಜ್ ಕ್ಯಾರೆಟನ್ನು ಹುರಿದಿಟ್ಕೊಂಡಿದ್ದೆ. ಅದನ್ನು ಈ ಪಾತ್ರೆಗೆ ಹಾಕಿ ಒಂದೊಂದೇ ಸ್ಪೂನನ್ನು ತುಪ್ಪನ ಹಾಕಿಬಿಟ್ಟು ಹುರಿತಾ ಇದ್ದೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದೇ ಸಾರಿ ತುಪ್ಪ ಹಾಕೋದ್ಬಿಟ್ಟು ನೀವು ಒಂದು ಸಾರಿ ಈ ರೀತಿ ಒಂದೊಂದೇ ಸ್ಪೂನ್ ಹಾಕ್ತಾ ಹೋಗಿ ತುಂಬ ರುಚಿಯಾಗಿರುತ್ತೆ. ಕ್ಯಾರೆಟ್ ನೋಡೋಕ್ಕೆ ಜಾಸ್ತಿ ಅನಿಸುತ್ತೆ ತುರಿದಿರೋದು, ಆದರೆ ಹಲ್ವಾ ತುಂಬ ಕಡಿಮೆ ಆಗುತ್ತೆ. ಕ್ಯಾರೆಟೆಲ್ಲ ಚೆನ್ನಾಗಿ ಹುರಿತು ಅಂದರೆ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಆವಾಗ ನಿಮಗೆ ಗೊತ್ತಾಗುತ್ತೆ ಕ್ಯಾರೆಟ್ ಹುರಿದಿದೆ ಅಂತ. ಹಾಗೆ ಕ್ವಾಂಟಿಟಿ ಕೂಡ ಕಡಿಮೆ ಆಗುತ್ತೆ, ಮತ್ತು ಕಲರ್ ಕೂಡ ಅಷ್ಟೇ ಚೇಂಜ್ ಆಗುತ್ತೆ, ಮೊದಲಿನ ಕಲರೇ ಇರಲ್ಲ. ಹೀಗೆ ನಾವು ಒಂದೊಂದೇ ಸ್ಪೂನು, ನಾನು ಒಂದು 6 ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ಇದಕ್ಕೆ. ನೀವು ತುಪ್ಪನೂ ಕೂಡ ಅಷ್ಟೇ ಕಡಿಮೆ ಹೆಚ್ಚು ಮಾಡ್ಕೋಬೋದು. ಈಗ ನೋಡಿ, ನಾನು ಸಕ್ಕರೆನ ತೊಗೊಂಡಿದ್ದೀನಿ, ನಾನು ಸಕ್ಕರೆ ಪುಡಿನ ಹಾಕ್ತಾ ಇದ್ದೀನಿ. ನೀವು ಬೇಕು ಅಂದರೆ ಕಾಳು ಸಕ್ಕರೆ ಕೂಡ ಹಾಕ್ಕೋಬೋದು. ನಾನು ಸಕ್ಕರೆ ಪುಡಿ ಹಾಕಿದ್ರೆ ಬೇಗ ಕರಗುತ್ತೆ ಅಂತ ನಾನು ಇದನ್ನು ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕಿ ಮತ್ತು ಒಂದು ಸ್ಪೂನ್ ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ತೀನಿ. ಎಲ್ಲನೂ ಒಂದು 2 ನಿಮಿಷ ಚೆನ್ನಾಗಿ ಕುದಿಬೇಕಿದು, ಕುದ್ರೆ ಚೆನ್ನಾಗಿ ಸ್ವೀಟ್ ಚೆನ್ನಾಗಾಗುತ್ತೆ. ಒಂದು 2 ನಿಮಿಷ ನೀವು ಬಿಟ್ಬಿಡಿ ಇದನ್ನು. ದಪ್ಪ ತಳದ ಪಾತ್ರೆ ತೊಗೋಬೇಕು. ಸ್ವೀಟ್ ಯಾವುದೇ ಸ್ವೀಟ್ ಮಾಡಿ ದಪ್ಪ ತಳದ ಪಾತ್ರೆ ತೊಗೊಂಡ್ರೆ ಕೆಳಗಡೆ ಒತ್ತಲ್ಲ, ಅದಕ್ಕೋಸ್ಕರ. ಒಂದು 2 ನಿಮಿಷ ಈಗ ಕುದ್ದಿದೆ. ಈಗ ಇದಕ್ಕೆ ಹುರಿದಿಟ್ಕೊಂಡಿರ್ದಲ್ಲ ಅದೆಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ಈ ಕ್ಯಾರೆಟ್ ಹಲ್ವಾ ಹೆಲ್ತ್ಗೆ ತುಂಬ ಒಳ್ಳೆಯದು, ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಸ್ವೀಟ್ ಇದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.